ನಮಸ್ಕಾರ, 24x7 ಕರ್ನಾಟಕ.com ಗೆ ಸ್ವಾಗತ. ಬನ್ನಿ, ನಾವೀಗ ಭೇಟಿ ಮಾಡಲು ಬಂದಿರುವಂತಹ ನಗರಂಗೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಎಸ್ ಮಾರುತಿ ಅವ್ರನ್ನ. ಅವ್ರನ್ನ ಕುರಿತು ಒಂದೆರಡು ನಿಮಿಷ ಸಂದರ್ಶನ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ಮಾರುತಿ. ಮಾರುತಿ, ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ ಸರ್? ನಗರಂಗೆರೆ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ ಸರ್. ಈ ಸಲ ಗೆದ್ದಂತ ಸಂದರ್ಭದಲ್ಲಿ ನಿಮ್ಗೆ ಒಟ್ಟು ಮತ ಅಂತ ಎಷ್ಟು ಬಂದಿತ್ತು ಸರ್? 680. ಎಷ್ಟು ಮತಾಂತರದಲ್ಲಿ ತಾವು ಗೆದ್ದಿದ್ದು ಸರ್? 300 ಚಿಲ್ಲರೆ ಓಟ್ಗಳಿಂದ ಗೆದ್ದಿದ್ದೀರಾ ಸರ್. ಅಂದಾಗ ಯಾವ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀರಾ ಸರ್? ಬಿಜೆಪಿ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀರಾ ಸರ್. ಇದೇ ಮೊದಲನೇ ಬಾರಿಗೆ ರಾಜಕೀಯ ಜೀವನಕ್ಕೆ ಕಾಲಿಟ್ಟಿದ್ದು ಅಂತ ಹೇಳ್ತಾ ಇದ್ದಾರೆ, ಹೇಗನ್ನಿಸ್ತಾ ಇದೆ ಸರ್ ರಾಜಕೀಯ ಜೀವನ? ಚೆನ್ನಾಗಿದೆ ಸರ್. ಚೆನ್ನಾಗಿದೆ, ಸ್ವಲ್ಪ ಎಂಜಾಯ್ ಮಾಡ್ಬೋದು. ಓಕೆ ಸರ್. ಸರ್, ಅಂದಾಗೆ ಈಗ ನೀವು ಗೆದ್ದು 4 ವರ್ಷ ಅವಧಿ ಆಗಿದೆ ಸರ್ ಪಂಚಾಯತಿ ವ್ಯಾಪ್ತಿನಲ್ಲಿ. ಈ 4 ವರ್ಷ ಅವಧಿನಲ್ಲಿ ನಿಮ್ಮ ಗ್ರಾಮದ ಜನತೆಗೆ ಯಾವ ರೀತಿಯಾದಂತ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಕೊಟ್ಟಿದ್ದೀರಿ ಸರ್? ಮೂಲಭೂತ ಸೌಕರ್ಯಗಳು ಏನದವ ಅವೆಲ್ಲ ನಮ್ಮಿಂದ ಏನಾಗಬೇಕು ಪಂಚಾಯತಿಯಿಂದ ಅವೆಲ್ಲ ಮಾಡಿದೀವಿ. ರಸ್ತೆಗಳು, ಶೌಚಾಲಯಗಳು, ಮತ್ತೆ ಚರಂಡಿಗಳು, ಸಿಸಿ ರೋಡು ಇವೆಲ್ಲ ಮಾಡಿದೀವಿ. ಓಕೆ ಸರ್. ಅಂದಾಗ ಸರ್, ಇನ್ನ ನಿಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ 1 ವರ್ಷ ಅವಧಿ ಇದೆ ಸರ್. ಈ 1 ವರ್ಷ ಅವಧಿನಲ್ಲಿ ಇನ್ನ ಯಾವ ರೀತಿಯಾದಂತ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಹಮ್ಮಿಕೊಂಡಿದ್ದೀರಿ ಸರ್? ಅದೇ, ಶೌಚಾಲಯಗಳಿಗೆ ಒತ್ತು ಕೊಡ್ಬೇಕಂತ ನಾವು ಇದೀವಿ. ಪ್ರತಿಯೊಂದು ಮನೆಗೊಂದು ಶೌಚಾಲಯ ಕೊಡ್ಬೇಕಂತ ನಮ್ಮ ಆಸೆ. ಮತ್ತೆ ಇನ್ನೂ ಅಭಿವೃದ್ಧಿ ಕೆಲಸಗಳು ಮಾಡ್ಬೇಕಂತ ಆಸೆ ಇದೆ, ಆದ್ರೆ ಟೈಮ್ ಸಾಲದು. ಇನ್ನು 1 ವರ್ಷದಲ್ಲಿ ಏನು ಮಾಡಕ್ ಆಗಲ್ಲ. ಒಂದ್ 10 ವರ್ಷ ಕೊಟ್ಟಿದ್ರೆ ಚೆನ್ನಾಗಿತ್ತು. ಸರ್, ಅದಕ್ಕೆ ಈಗ ನಿಮ್ಮ ಮೇಲಿನ ಅಧಿಕಾರಿಗಳಿಂದ ಯಾವ ರೀತಿಯಾದಂತ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಸಹಕಾರ ಸಿಗ್ತಾ ಇದೆ ಸರ್? ಸಿಗುತ್ತೆ ಸರ್, ಎಲ್ಲ ಸಂಪೂರ್ಣ ಸಹಕಾರ ಸಿಗುತ್ತೆ. ಸಂಪೂರ್ಣವಾಗಿ ಸಹಕಾರ ಸಿಗುತ್ತೆ. ಸರ್, ಅಂದಾಗ ಈಗ ನೀವೊಬ್ರು ಡಿಗ್ರಿ ಹೋಲ್ಡರ್ ಆಗಿ ಸರ್ ಈಗ ರಾಜಕೀಯ ಜೀವನಕ್ಕೆ ಬರಬೇಕು ಅಂತ ಹೇಗೆ ಅನಿಸ್ತು ಸರ್? ನಾವು ನಿರುದ್ಯೋಗಿಗಳಾಗ್ಲಿ ಫಸ್ಟ್ ಆಫ್ ಆಲ್, ಏನು ಇಲ್ಲ, ಮತ್ತೆ ಏನಾದ್ರು ಒಂದ್ ಯಾವ್ದಾನ ಒಂದು ದಾರಿ ನೋಡ್ಕೋಬೇಕಲ್ಲ. ನಿರುದ್ಯೋಗ ಅಂದ್ಮೇಲೆ ಏನಾದ್ರು ಒಂದ್ ದಾರಿ ನೋಡ್ಕೋಬೇಕಲ್ಲ. ನಾವು ಸಿಕ್ಕಿದ್ ರಾಜಕೀಯ, ರಾಜಕೀಯ ಕೆಟ್ಟರೆ ಅದು ರಾಜಕೀಯ ಜೀವನಕ್ಕೆ ಬರ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಗುರುಗಳು ಅಥವಾ ಸ್ಫೂರ್ತಿ ಅಂತ ಯಾರಾದ್ರೂ ಇದ್ರೆ ಅವ್ರ ಹೆಸರು ಹೇಳ್ಕೋಬಹುದು ಸರ್? ಗುರುಗಳು ಅಂತ ನಮ್ಗೆ, ನಾನು ರಾಜಕೀಯದನ್ನೇ ಅಲ್ಲ ಸರ್, ಅಕಸ್ಮಾತ್ ಆಗಿ ಬಂದಿದ್ದ ಅವಾಗ ನಮ್ಮ ಊರಿನ ಸಹಕಾರದಿಂದ, ನಮ್ಮ ಊರಿನ ಸಹಕಾರದಿಂದ ನಾವು ರಾಜಕೀಯ ಕೆಂಟ್ರೆ. ಓಕೆ ಸರ್. ಸರ್, ಅಂದಾಗೆ ಈಗ ನಿಮ್ಮನ್ನ ಬಿಟ್ಟು ನಿಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಉಳಿದಂತ ಸದಸ್ಯರುಗಳು 19 ಜನ ಇದಾರೆ. ನಿಮ್ಮನ್ನ ಬಿಟ್ಟು 20 ಜನ ಇದಾರೆ. ಆ ನಿಮ್ಮ 20 ಜನ ಸದಸ್ಯರುಗಳು ಈ ಸಂದರ್ಭದಲ್ಲಿ ನಮ್ಮ 24x7 ಕರ್ನಾಟಕ.com ಮೂಲಕ ಅವ್ರಿಗೆ ಯಾವ ರೀತಿಯಾದಂತ ಒಂದು ಸಂದೇಶನ ಕೊಡಕ್ ಇಷ್ಟಪಡ್ತೀರಾ ಸರ್? ಅವ್ರಿಗೆ ಈಗ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಎಲ್ಲರೂ ಸೇರಿ ಅಭಿವೃದ್ಧಿ ಕೆಲಸಗಳನ್ನ ಇನ್ನೂ ಹೆಚ್ಚಿನದಾಗಿ ಮಾಡಲಿ ಅಂತೇಳಿ ಅವ್ರಿಗೆ ನಾನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್. ಸರ್, ಅಂದಾಗ ಈಗ ನೀವು ಈ ಒಂದು ಅಧ್ಯಕ್ಷತ್ವ ಸ್ಥಾನಕ್ಕೆ ಬರಬೇಕು ಅಂತಂದ್ರೆ ನಿಮ್ಮ ಗ್ರಾಮದ ಜನತೆನೆ ಕಾರಣ. ಯಾಕೆ ಅಂತಂದ್ರೆ ಅವರು ನಿಮ್ಮ 683 ಓಟ್ಗಳಿಂದ 683 ಓಟ್ಗಳನ್ನ ನೀಡಿ 300 ಚಿಲ್ಲರೆ ಓಟ್ಗಳಿಂದ ನಿಮ್ಮ RC ಒಂದು ಅಧ್ಯಕ್ಷರ ಸ್ಥಾನಕ್ಕೆ ತಂದು ಕುಣಿಸಿದ್ದಾರೆ ಸರ್. ಈ ಸಂದರ್ಭದಲ್ಲಿ ಆ ನಿಮ್ಮ ಗ್ರಾಮದ ಜನತೆಗೆ ಯಾವ ರೀತಿಯಾದಂತ ಒಂದು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟ? ಅವ್ರಿಗೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಸರ್. ನನ್ನ ಇವತ್ತು ಸೆಲೆಕ್ಟ್ ಮಾಡಿ ಕಳಿಸಿದಾರಲ್ಲ, ಅವ್ರು ಎಂದೂ ನನ್ನ ಚಿರಋಣಿ ಅವರಿಗೆ. ಹಾಗಾಗಿ ಆ ರೀತಿಯಾದಂತ ಒಂದು ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಇಷ್ಟೊತ್ತು ಕಾಲ ನಿಮ್ಮ ಸಮಯನ ನಮಗಾಗಿ ನೀಡಿದಕ್ಕಾಗಿ ಧನ್ಯವಾದಗಳು. ಅದೇ ರೀತಿ ನಿಮ್ಮ ರಾಜಕೀಯ ಜೀವನದಲ್ಲಿ ಶುಭವಾಗಲಿ ಅಂತ ಕೋರ್ತಾ ನಮ್ಮ ಮಾತುಗಳನ್ನ ಮುಗಿಸ್ತಾ ಇದ್ದೀವಿ ಸರ್. ನಮಸ್ಕಾರ. ನಮಸ್ಕಾರ ಸರ್.